ಹೀಗಾಗಿ ಜನ ಕಣ್ಮುಚ್ಕೊಂಡಿದ್ದಾರೆ ಅಂತ ಅಲ್ಲ, ಜನರ ಒಳಗಡೆ ಒಂದು ಬೇಗುಲಿ ಇದೆ, ಅದು ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಆದರೆ ಇಲ್ಲಿ ಮುಖ್ಯವಾಹಿನಿ ಮಾಧ್ಯಮಗಳು ಸುಳ್ಳುಗಳನ್ನು ಬಿತ್ತರಿಸೋದ್ರಲ್ಲಿ ನಿರತಾ ಇದೆ, ಸತ್ಯವನ್ನು ಹೇಳ್ತಾ ಇಲ್ಲ ಮಾಧ್ಯಮಗಳು. ಇವತ್ತು ಸತ್ಯವನ್ನು ಮಾತಾಡೋದಕ್ಕೆ ಆರಂಭ ಮಾಡಿದ್ರೆ ಇವರ ಮುಖವಾಡಗಳೆಲ್ಲ ಕಳಚೋಗ್ತಾ ಇದೆ. ಸೊ ಹಾಗಾಗಿ ನಾನು ತಮ್ಮಲ್ಲಿ ಅತ್ಯಂತ ಪ್ರೀತಿಯಿಂದ ಗೌರವ ಮನವಿ ಮಾಡ್ತೇನೆ, ಭಾರತವನ್ನು ಉಳಿಸ್ಕೊಳ್ಬೇಕು, ಸಂವಿಧಾನವನ್ನು ಉಳಿಸ್ಕೊಳ್ಬೇಕು. ಇದು ಭಾರತ ಮತ್ತು ಈ ಏನು ಸಂವಿಧಾನ ವಿರೋಧಿ ನೀತಿ ಇಟ್ಕೊಂಡಿರುವಂತಹ BJP ಮತ್ತು RSS ನಡುವಿನ ಸಂಘರ್ಷ ಮತ್ತು ಹೋರಾಟ. ಸೊ ಪ್ರಜಾಪ್ರಭುತ್ವವನ್ನು ಬಲಗೊಳಿಸಬೇಕಾದ್ರೆ ಚುನಾವಣೆಗಳು ಅದಕ್ಕೊಂದು ಪೂರಕವಾದಂತಹ ಸಾಧನ. ಸೊ ಜನರ ಕೈಗೆ ನಮ್ಗೆ ಆಯುಧಗಳು ಬೇಕಾಗಿಲ್ಲ, ನಮಗೆ ಆಯುಧವೇ ಮತದಾನ. ನಮಗೆ ಈ ಮತದಾನವನ್ನು ಸಮರ್ಥವಾಗಿ ಬಳಸ್ಕೊಳ್ಳೋದಾದರೆ ನಮ್ಮದೇ ಆದಂತಹ ನಮ್ಮ ವಿಚಾರಧಾರೆಗಳಿಗೆ ಅನುಗುಣವಾಗಿರುವಂತಹ ಸರ್ಕಾರಗಳನ್ನು ನಾವು ರಚನೆ ಮಾಡಬಹುದು. ಆ ಹಿನ್ನೆಲೆಯಲ್ಲಿ ಈಗ ಕಾಂಗ್ರೆಸ್ ಸರ್ಕಾರ ಕೆಲವು ಪ್ರಣಾಳಿಕೆಯಲ್ಲಿ ಅವರು ಘೋಷಣೆ ಮಾಡಿಕೊಂಡಿದ್ದಾರೆ. ಮುಖ್ಯವಾಗಿ ರೈತರ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದ್ದಾರೆ, ಕಾನೂನಾತ್ಮಕವಾಗಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು 50% ಮೀಸಲಾತಿ ಏನಿದೆ, ಸೀಲಿಂಗ್ ಲಿಮಿಟ್ ಆಗಿದೆ ಸುಪ್ರೀಂ ಕೋರ್ಟು, 50% ಮೀಸಲಾತಿಯನ್ನು ಅದರ ಆ ಮಿತಿಯನ್ನು ನಾವು ತೆಗಿತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಜೊತೆಗೆ ತುಂಬ ಮುಖ್ಯವಾದಂಥ ಅಂಶ, ದೇಶದಲ್ಲಿ ಮೊದಲನೇ ಬಾರಿಗೆ ಜಾತಿ ಜನಗಣತಿ ಮಾಡ್ತೀವಿ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. ಇದು ತುಂಬ ಮುಖ್ಯವಾದಂಥ ಅಂಶ. ಬಿಹಾರದಲ್ಲಿ ಜಾತಿ ಜನಗಣತಿ ಮಾಡಬೇಕು ಅಂತ ಬಿಹಾರ ಸರ್ಕಾರ ತೀರ್ಮಾನ ತೆಗೆದುಕೊಂಡಾಗ ಇದೇ RSS-ನವರು ಇದೇ ಮೋದಿ ಇದರ ವಿರುದ್ಧ ಟೀಕಾ ಪ್ರಹಾರಗಳನ್ನು ಮಾಡಿದರು. ಜಾತಿ ಜನಗಣತಿ ಮಾಡೋದ್ರಿಂದ ದೇಶದಲ್ಲಿ ಜಾತಿ ಜಾತಿಗಳ ಮಧ್ಯೆ ವೈರತ್ವ ಸೃಷ್ಟಿ ಮಾಡ್ತಾರೆ ಅಂತ ಇವರು ಪ್ರಚಾರ ಮಾಡಿದರು. ಆದರೆ ಮೋದಿಯವ್ರಿಗೆ ನಾವು ಕೇಳಬೇಕು, ನೀನು 10% ಮೀಸಲಾತಿ ಕೊಟ್ಟಲ್ಲ 5% ಜನಕ್ಕೆ, ಆಗ ನಿನ್ನ ವೈರತ್ವ ಏನಾಗಿತ್ತು, ಏನು ದೇಶ ಹೊಡೆದೋಯ್ತು ಆವಾಗ? 5% ಇರೋ ಜನಕ್ಕೆ 10% ಮೀಸಲಾತಿ ಕೊಟ್ಟಾಗ ಏನು ಆಗದೆ ಇರೋದ್ದು? ಜಾತಿ ಜನಗಣತಿ ಮಾಡೋದ್ರಿಂದ ದೇಶದಲ್ಲಿ ಅರಾಜಕತೆ ಆಗುತ್ತೆ, ದೇಶ ವಿಭಜನೆ ಆಗುತ್ತೆ ಅನ್ನುವಂಥ ಇಂಥ ಕುತಂತ್ರದ ಮಾತುಗಳನ್ನು ಹೇಳುವ ಮೂಲಕ ದೇಶದ ಹಿಂದುಳಿದ ಸಮುದಾಯಗಳನ್ನು ಯಾಮಾರಿಸುವ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಹಾಗೆಯೇ SC-ST ಮೀಸಲಾಗಿರುವಂಥ ಏನು SC ಇವತ್ತು ರಾಜ್ಯ ಸರ್ಕಾರ ತಂದಿದೆ, ಅದನ್ನು ರಾಷ್ಟ್ರೀಯ ಮಟ್ಟದಲ್ಲಿ ನಾವು ತೆರೆದಿವೆ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದ್ದಾರೆ. ಭೂಮಿಯ ವಿತರಣೆ, ಸಂಪತ್ತಿನ ಸಮಪಾಲಿನ ಹಂಚಿಕೆ, ಇಂಥ ಅನೇಕ ಅಂಶಗಳನ್ನು ಇವತ್ತು ಕೇಂದ್ರ ಕಾಂಗ್ರೆಸ್ನ ಪ್ರಣಾಳಿಕೆಯಲ್ಲಿ ಇವತ್ತು ಅದು ಹೇಳಿದ್ದಾರೆ. ಇದೆಲ್ಲವನ್ನು ನಾವು ಸ್ವಾಗತಿಸ್ತೀವಿ, ಅದನ್ನು ಜಾರಿ ಮಾಡಬೇಕು ಅಂತ ಒತ್ತಾಯವನ್ನು ಕೂಡ ನಾವು ಮಾಡ್ತೇವೆ. ಸೊ ಈ ಹಿನ್ನೆಲೆಯಲ್ಲಿ ಇವತ್ತು ಕರ್ನಾಟಕ ಸರ್ಕಾರ ತಂದಿರುವಂಥ 5 ಗ್ಯಾರಂಟಿಗಳು ಕೂಡ ಅನೇಕ ಜನಸಾಮಾನ್ಯರಿಗೆ, ವಿಶೇಷವಾಗಿ ದುಡಿಯುವ ಮಹಿಳೆಯರಿಗೆ, ಗಾರ್ಮೆಂಟ್ಸ್ಗೆ ಹೋಗೋವರಿಗೆ, ಕೂಲಿಗೆ ಹೋಗೋವರಿಗೆ, ಮನೆ ಕೆಲಸಕ್ಕೆ ಹೋಗೋವರಿಗೆ, ಅವರೆಲ್ಲರಿಗೂ ಕೂಡ ಅನುಕೂಲ ಆಗಿದೆ. ಸೊ ಇಂಥ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ತಂದಿರುವಂಥ ಈ ನೀತಿಗಳು ಅದು ಬಡವರ ಪರವಾಗಿದ್ದಾವೆ. ಆ ಹಿನ್ನೆಲೆಯಲ್ಲಿ ಪ್ರಜಾಪ್ರಭುತ್ವ ಉಳಿಬೇಕು, ಸಂವಿಧಾನ ಉಳಿಬೇಕು ಅನ್ನುವ ಒಂದು ವಿಚಾರದ ಆಧಾರದ ಮೇಲೆ ಇವತ್ತು ನಮ್ಮ ರಾಜ್ಯ ಸಮಿತಿ ಏನಿದೆ, ಚಾಲನಾ ಸಮಿತಿ, ಅದು ದೇಶದತ್ತಾಗಿ ನಾವು ಈ ಕಾಂಗ್ರೆಸ್ಸನ್ನು ಬೆಂಬಲಿಸುವ ಮೂಲಕ 28 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ನಾವು ನಮ್ಮ ಸಮುದಾಯಗಳು ಮತ್ತು ಎಲ್ಲರೂ ಒಟ್ಟಾಗಿ ಅದನ್ನು ಬೆಂಬಲಿಸಬೇಕು, ಮತದಾನ ಮಾಡಬೇಕು ಅನ್ನುವಂಥ ಒಂದು ತೀರ್ಮಾನವನ್ನು ನಾವು ತೆಗೆದುಕೊಂಡಿದ್ದೇವೆ. ವಿಶೇಷವಾಗಿ ಈ ಭಾಗದಲ್ಲಿ ಕೋಲಾರದಲ್ಲಿ ನಿಂತಿರುವಂತಹ ಗೌತಮ್ ಅವರು, ಅವರು ಅತ್ಯಂತ ಒಬ್ಬ ಪೌರಕಾರ್ಮಿಕನ ಮಗ. ಯಾವ ತಾಯಿ ಬೆಂಗಳೂರಿನ ಬೀದಿಗಳನ್ನು ಗುಡಿಸ್ತಾ ಇದ್ದೋ ಆ ಬೀದಿ ಗುಡಿಸುವ ತಾಯಿಯ ಮಗನಾಗಿ ಇವತ್ತು ಗೌತಮ್ ಒಂದು ಕೊಳಗೇರಿಯಲ್ಲಿ ಬೆಳೆದಂಥವರು. ಕುಂಬಾರಗುಂಡಿ ಅಂತ ನಮ್ಮ ಬೆಂಗಳೂರಿನ ತಹಸೀಲ್ದಾರದಲ್ಲಿ ಇದ್ದಂಥ ಒಂದು ಕುಂಬಾರಗುಂಡಿ ಅನ್ನುವಂಥ ಒಂದು ಸ್ಲಮ್ಮಲ್ಲಿ ಬೆಳೆದಂತಹ ವ್ಯಕ್ತಿ ಆತ. ಸೊ ಆ ವ್ಯಕ್ತಿ ಇವತ್ತು
ಲೋಕಸಭಾ ಅಭ್ಯರ್ಥಿಯಾಗಿ ನಿಂತಿದ್ದಾರೆ. ಸೊ ಪ್ರಜಾಪ್ರಭುತ್ವದ ಸೌಂದರ್ಯ ಇರೋದೇ ಅದರಲ್ಲಿ. ಎಂಥವ್ರು ಬೇಕಾದರೂ ಯಾವ ಸಂದರ್ಭದಲ್ಲಿ ಬೇಕಾದರೂ ಪ್ರಜಾಪ್ರಭುತ್ವದಲ್ಲಿ ಅರಳೋದಕ್ಕೆ ಅವಕಾಶ ಇದೆ. ಆ ಹಿನ್ನೆಲೆಯಲ್ಲಿ ಗೌತಮ್ ಈ ಭಾಗದಲ್ಲಿ ಸ್ಪರ್ಧೆ ಮಾಡಿದರೆ ಇಲ್ಲಿ ಜಾತಿ ಧರ್ಮ ಭಾಷೆ ಯಾವುದೂ ಕೂಡ ಮುಖ್ಯ ಆಗಬಾರದು. ನಾವು ನಮ್ಮ ಮುಖ್ಯ ಆಗಬೇಕಾಗಿದ್ದು ದೇಶದ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಉಳಿಬೇಕು, ಜನ ಸಮುದಾಯಗಳಿಗೆ ರಕ್ಷಣೆ ಸಿಗಬೇಕು. ಆ ಕಾರಣಕ್ಕಾಗಿ ಅದನ್ನ ಸ್ಪರ್ಧೆ ಇಲ್ಲಿ ತುಂಬ ಮುಖ್ಯ. ಅದಕ್ಕೆ ಎಲ್ಲ ನಮ್ಮ ಕಾರ್ಯಕರ್ತರು ಇಲ್ಲಿ ನಮ್ಮ ಪದಾಧಿಕಾರಿಗಳು ಬಂದಿದ್ದಾರೆ, ನಮ್ಮ ಕಾರ್ಯಕರ್ತರುಗಳು ಬಂದಿದ್ದಾರೆ. ಅವರೆಲ್ಲರೂ ಕೂಡ ಈಗಾಗಲೇ ಫೀಲ್ಡಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಾವು ಕೂಡ ರಾಜ್ಯವನ್ನು ಸುಡ್ತಾ ಇದ್ದೀವಿ ಈ ಕಾರಣಕ್ಕಾಗಿ. ಸೊ ಇದನ್ನು ನಮ್ಮ ವಿಶೇಷವಾಗಿ ನಮ್ಮ ಕೋಲಾರದ ಪತ್ರಿಕಾ ಮಾಧ್ಯಮದವರು ಅತ್ಯಂತ ವಿವೇಕದಿಂದ ಇದನ್ನು ಗಮನಿಸಿದ್ದೀರಿ ಅಂತ ಹೇಳಿ ನಾನು ತಮ್ಮಲ್ಲಿ ಮನವಿಯನ್ನು ಮಾಡಿಕೊಂಡು ಇದನ್ನು ಸತ್ಯದ ಪರವಾಗಿ ತಾವು ನಿಂತ್ಕೋಬೇಕು. ಇವತ್ತು ಪತ್ರಕರ್ತರ ಯಾವ ಸ್ಥಿತಿ ಬರ್ತಿದೆ ಅನ್ನೋದು ನಿಮಗೂ ಗೊತ್ತಿದೆ. ಸತ್ಯ ವರ್ಧಿತಕ್ಕೆ ಎಷ್ಟೋ ಪತ್ರಕರ್ತರು ಇದ್ದು ಜೈಲುಗಳಲ್ಲಿ ಕುಳಿತಾ ಇದ್ದಾರೆ. ಸೊ ಇದು ಆಗಬಾರದು ಅನ್ನುವಂಥ ಕಾರಣಕ್ಕಾಗಿ ಇವತ್ತು ನಾವು ಚಳವಳಿ ತಮ್ಮಲ್ಲಿ ಮನವಿ ಮಾಡಿದ್ದೆ. ಇದಕ್ಕೆ ಹೆಚ್ಚು ತಾವು ಪ್ರಚಾರ ಕೊಡಿ ಅನ್ನುವಂಥ ಮಾತನ್ನು ಹೇಳಿ ಈ ಚುನಾವಣೆಯಲ್ಲಿ ಒಬ್ಬ ಪೌರ ಕಾರ್ಮಿಕರ ಮಗನನ್ನು ಗೆಲ್ಲಿಸುವ ಮೂಲಕ ಕೋಲಾರ ಇಡೀ ರಾಜ್ಯದ ಭೂಪಟದಲ್ಲಿ ಒಂದು ಗೌರವ ಸ್ಥಾನವನ್ನು ಪಡ್ಕೊಳ್ಬೇಕು ಅಂತೇಳಿ ನಾನು ಮನವಿ ಮಾಡಿಕೊಂಡು ನನ್ನ ಮಾತು